ಶಂಕರ್ ನಾಗ್ರವರು ನಾಯಕನಾಗಿ ನಟಿಸಿದ ಮೊದಲ ಚಿತ್ರ ಯಾವುದು? ಸರಿಯಾದ ಉತ್ತರ, ಒಂದಾನೊಂದು ಕಾಲದಲ್ಲಿ. ಶಂಕರ್ ನಾಗ್ರವರ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ. ಕನ್ನಡದ ಹೆಸರಾಂತ ಸಾಹಿತಿ ಗಿರೀಶ್ ಕಾರ್ನಾಡ್ರವರು ಈ ಚಿತ್ರಕ್ಕೆ ಕಥೆ ಬರೆದು ತಾವೇ ನಿರ್ದೇಶಿಸಿದ್ದರು. ಇದು ದೆಹಲಿಯಲ್ಲಿ ನಡೆದ ರಾಷ್ಟ್ರ ಚಲನಚಿತ್ರ ಸಮಾರಂಭದಲ್ಲಿ ಅತ್ಯುತ್ತಮ ಚಿತ್ರವಾಗಿ ಪ್ರಶಸ್ತಿ ಪಡೆಯಿತು ಮತ್ತು ಶಂಕರನಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ಲಭಿಸಿತು. ಶಂಕರ್ ನಾಗ್ರವರು ಈ ಚಿತ್ರದಲ್ಲಿ ನಟಿಸುವಾಗ ಅವರಿಗೆ ಕೇವಲ 24 ವರ್ಷ ವಯಸ್ಸು. ಇದು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ತಂದುಕೊಟ್ಟಿತು. ಅಲ್ಲಿಂದ ಆರಂಭವಾದ ಈ ಶ್ರೇಷ್ಠ ನಟನ ಸಿನಿಮಾ ಬದುಕು ಬಹಳ ಯಶಸ್ವಿಯಾಗಿ ಸಾಗಿತು. ಅವರು ತಮ್ಮ 12 ವರ್ಷಗಳ ಚಿತ್ರರಂಗದ ಬದುಕಿನಲ್ಲಿ 80 ಚಿತ್ರಗಳಲ್ಲಿ ನಾಯಕ ನಟನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದಲ್ಲದೆ ಮಿಂಚಿನ ಊಟ, ಜನ್ಮ ಜನ್ಮದ ಅನುಬಂಧ, ಗೀತಾ, ಆಕ್ಸಿಡೆಂಟ್, ಒಂದು ಮುತ್ತಿನ ಕಥೆಗಳಂತಹ ಹಲವು ಶ್ರೇಷ್ಠ ಚಿತ್ರಗಳನ್ನು ನಿರ್ದೇಶಿಸಿದರು. ಶಂಕರ್ ನಿರ್ದೇಶಿಸಿದ್ದ ಮಾಲ್ಗುಡಿ ಡೇಸ್ ಕಥಾ ಸಂಕಲನ ಇವರ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಳೆಸಿತು. ಚಲನಚಿತ್ರ ಡಬ್ಬಿಂಗ್ ರೀರೆಕಾರ್ಡಿಂಗ್ಗೆ ಕನ್ನಡ ಚಿತ್ರರಂಗ ಮದರಾಸಿನ ಮೇಲೆ ಅವಲಂಬಿತವಾಗಿತ್ತು. ಆಗ ಶಂಕರ್ ನಾಗ್ರವರು ಬೆಂಗಳೂರಿನಲ್ಲಿ ಸಂಕೇತ್ ಸ್ಟುಡಿಯೋ ಸ್ಥಾಪಿಸಿ ಚಲನಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬೆಂಗಳೂರಿನಲ್ಲಿಯೇ ಮಾಡುವ ಪರಂಪರೆಗೆ ಚಾಲನೆ ಇತ್ತರು. ಚಿತ್ರದ ಒಂದು ಶೂಟಿಂಗ್ಗೆ ಹೊರಟಾಗ ಉಂಟಾದ ಅಪಘಾತದಲ್ಲಿ ಶಂಕರ್ ನಾಗ್ ಮರಣಿಸಿದರು. ಆದರೆ ಇವರು ಸ್ನೇಹಜೀವಿಯಾಗಿ, ಆಟೋ ರಾಜನಾಗಿ ಇಂದಿಗೂ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಜೀವಂತವಾಗಿದ್ದಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.